ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತ್ರಿನೇತ್ ರಾಜ್ ಎನ್ಷಿಯಂಟ್ ಮಾಂಕ್ ಇವತ್ತಿನ ಸ್ಪಿರಿಚುವಲ್ ಜರ್ನಿ ತುಂಬ ಸ್ಪೆಷಲ್ ಆಗಿದೆ ಫ್ರೆಂಡ್ಸ್ ಉದ್ಭವ ಮೂರ್ತಿ ಒಂಟಿ ಹನುಮಪ್ಪನ ದೇವಸ್ಥಾನ ಒಂಟಿ ಹನುಮಪ್ಪನ ಹೆಸರು ಹೇಗೆ ಬಂತು ಹಾಗೂ ಅವರ ಪವಾಡಗಳು ಏನೇನು ಅಂದರೆ ಮಿಸ್ಟಿಕಲ್ ಪವರ್ಸ್ ಏನೇನು ಹಾಗೂ ಇಷ್ಟೊಂದು ಲಕ್ಷಾನುಲಕ್ಷ ಭಕ್ತ ಜನಗಳನ್ನ ಹೊಂದಿರುವ ಆಂಜನೇಯ ಸ್ವಾಮಿಗೆ ಒಂದು ಕೋಟಿ ಕೋಟಿ ನಮನಗಳು ಹಾಗೂ ಇವತ್ತಿನ ದರ್ಶನ ಒಂಟಿ ಹನುಮಪ್ಪ ಓಂ ನಮ ಶಿವಾಯ ಜೈ ಶ್ರೀರಾಮ್ ಸ್ನೇಹಿತರೆ ಧರ್ಮಗ್ರಂಥದ ಪ್ರಕಾರ ಶಿವನ 11ನೆಯ ರುದ್ರ ಅವತಾರದಲ್ಲಿ ಆಂಜನೇಯ ಅವತರಿಸಿದ್ದು ಶ್ರೀರಾಮಚಂದ್ರರ ಕಾಲದಲ್ಲಿ ಶ್ರೀ ಹನುಮಾನ್ ಚಿರಂಜೀವಿ ಅಂದರೆ ಇಮ್ಮಾರ್ಟಲ್ ಕಲಿಯುಗದಲ್ಲಿ ತಮ್ಮ ಮಿಸ್ಟಿಕಲ್ ಪವರ್ನಿಂದ ಎಲ್ಲರನ್ನು ವಿಸ್ಮಯಗೊಳಿಸುತ್ತಿರುವುದು ಈ ನಮ್ಮ ಒಂಟಿ ಹನುಮಪ್ಪ ಭಕ್ತಿ ಶಕ್ತಿ ಜ್ಞಾನ ಧೈರ್ಯ ಧರ್ಮದ ರಕ್ಷಣೆಯ ಸಂಕೇತ ಈ ನಮ್ಮ ಕೇಸರಿ ನಂದನ ಹುಬ್ಬಳ್ಳಿಯಿಂದ 6 ಕಿಲೋಮೀಟರ್ ದೂರ ಹೊಲದಲ್ಲಿ ಅದೊಂದು ದಿವಸ ಉದ್ಭವ ಮೂರ್ತಿ ಕಾಣಿಸಿದ್ದು ರೈಲ್ವೆ ಡಿಪಾರ್ಟ್ಮೆಂಟ್ ಸಿಬ್ಬಂದಿಗಳಿಗೆ ಟ್ರೈನ್ ಯಾವುದೇ ಲೋಪದೋಷ ಇಲ್ಲವಾದರೂ ಸ್ಟಾಪ್ ಆಗಿತ್ತು ಆವಾಗ ಇದು ಸಿಂಗಲ್ ಟ್ರ್ಯಾಕ್ ಲೈನ್ ಹಳಿಯಿಂದ 20 ಮೀಟರ್ ದೂರದಲ್ಲಿ ನಮಗೆ ಆಂಜನೇಯನ ಮೂರ್ತಿ ಕಾಣಿಸಿದ್ದು ನಾವು ಹನುಮಪ್ಪನಲ್ಲಿ ಪ್ರಾರ್ಥಿಸಿ ಪೂಜೆ ಸಲ್ಲಿಸಿ ದೀಪ ಬೆಳಗಿಸಿದಾಗ ಟ್ರೈನ್ ಎಂದಿನಂತೆ ಓಡಾಡಲು ಪ್ರಾರಂಭಿಸಿದವು ಎಂದು ರೈಲ್ವೆ ಸಿಬ್ಬಂದಿಗಳು ತಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿಕೊಳ್ತಾರೆ ಇಂದು ಒಂಟಿ ಹನುಮಪ್ಪನ ದರ್ಶನ ಪಡೆಯಲು ಹಾಗೂ ಪೂಜೆ ಅಭಿಷೇಕ ಮಾಡಿಸಲು ತುಂಬ ಜನ ಇಲ್ಲಿಗೆ ಬರ್ತಾರೆ ಇಲ್ಲಿ ಬರುವ ಭಕ್ತರ ಪ್ರಕಾರ ಒಂಟಿ ಹನುಮಪ್ಪನ ಆಶೀರ್ವಾದದಿಂದ ತಮ್ಮೆಲ್ಲ ಕಷ್ಟಗಳು ದೂರವಾಗಿವೆ ಬೇಡಿಕೊಂಡ ಎಲ್ಲವೂ ತಮ್ಮ ಲೈಫ್ನಲ್ಲಿ ನಡೆದಿದೆ ಎಂದು ಹೇಳ್ಕೊಳ್ತಾರೆ ಸ್ವಚ್ಛತೆಯನ್ನು ಕಾಪಾಡುವುದು ತುಂಬ ಮುಖ್ಯ ಕೀಪ್ ದಿಸ್ ಹೋಲಿ ಪ್ಲೇಸ್ ಕ್ಲೀನ್ ಎಂದು ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದು ನೀವು ಒಂಟಿ ಹನುಮಪ್ಪನ ಉದ್ಭವ ಮೂರ್ತಿಯನ್ನು ನೋಟಿಸ್ ಮಾಡಿದರೆ ನಿಮಗೆ ಹನುಮಪ್ಪನು ರಾಕ್ಷಸನ ಮೇಲೆ ನಿಂತಿರುವುದು ಹಾಗೂ ಅಧರ್ಮದ ಅಜಯ ಕಾಣಸಿಗುತ್ತದೆ ಚಿರಂಜೀವಿ ಹನುಮಪ್ಪ ರುದ್ರಮೂರ್ತಿ ಇದು ವೆರಿ ಪವರ್ಫುಲ್ ಒಂಟಿ ಹನುಮಪ್ಪನ ಪಾದಗಳಿಗೆ ಕೋಟಿ ಕೋಟಿ ನಮನಗಳು ಜೈ ಶ್ರೀರಾಮ್ ಜೈ ಆಂಜನೇಯ ಫ್ರೆಂಡ್ಸ್ ಇವತ್ತಿನ ಒಂಟಿ ಹನುಮಪ್ಪನ ದರ್ಶನ ನಿಮಗೆ ಹೇಗನ್ನಿಸ್ತು ಕಮೆಂಟ್ಸ್ನಲ್ಲಿ ಬರೆಯಿರಿ ಹಾಗೂ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ದೇವ್ರು ಒಳ್ಳೇದು ಮಾಡಲಿ ಜೈ ಶ್ರೀರಾಮ್ ಜೈ ಒಂಟಿ ಹನುಮಪ್ಪ ವಂದೇ ಮಾತರಂ ಜೈ ಕನ್ನಡಾಂಬೆ ಜೈ ಹಿಂದ್ ಓಂ ನಮಃ ಶಿವಾಯ